मिनिमम इंट्रेस्ट बे सर कोळी साकाणिके अंत चीप अनिसुत्तदे एल्लर माइंड दाग अदे अदे कोळी साकाणिके अंतंद्रे वट्ट एदेन कोळी अंतंद्रे 70% नमगे कोडबेकु सर नानु फ्री कोड्तीनि चिक्स फ्री कोड्तीरा हां फ्री कोड्तीनि सर चिक्स 70% नमगे कोडबेकु सर 30% अवरु इट्कोंबले सर नोड्कोंडे हां नोड्को ಸ್ನೇಹಿತರೆ ನಮಸ್ಕಾರ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ನಮ್ಮ YouTube ಚಾನೆಲ್ ಗೆ ಸ್ವಾಗತ ಇವತ್ತು ನನಗೆ ಏನಂತಂದ್ರೆ ಬ್ರದರ್ ಬಹಳ ಪ್ರೀತಿಯಿಂದ ನನಗೆ ಬೀದರ್ ಜಿಲ್ಲೆಗೆ ಕರೆಸಿದ್ದಾರೆ ಕೋಳಿ ಸಾಕಾಣಿಕೆ ಅಂದ್ರೆ ಅವರ ವೃತ್ತಿಯಲ್ಲಿ ಐಟಿಐ ಕಂಪ್ಲೀಟ್ ಮಾಡ್ಕೊಂಡು ಜಾಬ್ ಮಾಡ್ತಾ ಇದ್ದಾರೆ ಜಾಬ್ ಜೊತೆಗೆ ಅಂದ್ರೆ ವೃತ್ತಿ ಜೊತೆಗೂ ಕೃಷಿ ಅಂದ್ರೆ ಉಪಕಸವಾಗಿ ಕೋಳಿನ ಮಾಡಬೇಕು ಅಂತ ಅನ್ಕೊಂಡು ಪ್ಯೂರ್ ನಾಟಿ ಕೋಳಿನ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು ಏನಂತಂದ್ರೆ ತಾವು ಮಾಡೋದಷ್ಟೇ ಅಲ್ಲದೆ ಇನ್ನೊಬ್ಬರಿಗೂ ಒಂದು ಏನಾದರೂ ಅನುಕೂಲ ಆಗಲಿ ಅನ್ಕೊಂಡಿಗೇಶನ್ ಅಂತಂದ್ರೆ ಯಾರೇ ಮಹಿಳೆಯರು ಇರಬಹುದು ಅಂದ್ರೆ ಹೌಸ್ ವೈಫ್ ಮನೆಯಲ್ಲಿ ಇದ್ಕೊಂಡು ಸೋ ಬೇರೆರತ್ರ ಕೆಲಸಕ್ಕೆ ಹೋಗೋದಕ್ಕಿಂತ ಇವರತ್ರನೇ ಅವರು ಏನಂತಂದ್ರೆ ಮರಿ ತಗೊಂಡು ಅಂದ್ರೆ 1 ಮಂತ್ ಮರಿ ತಗೊಂಡು ಉಚಿತವಾಗಿ ಕೊಡ್ತಾರೆ ಅಂತಂದ್ರೆ ಬೀದರ್ ಆಗಿರಬಹುದು ಗುಲ್ಬರ್ಗ ಈ ತರ ಭಾಗದವರಿಗೆ ಉಚಿತವಾಗಿ ಕೊಡ್ತಾರೆ ಸೋ ಬೇರೆ ಡಿಸ್ಟ್ರಿಕ್ಟ್ अमौंट को सो और यहाँ कोळी साकाणिके अंदर प्यूर नाटी कोळी अंदर फार्मली होरगडे बिट्टु मेयिस्तारल्ल सो कामन आगि जनरल आगि सो आ तर ओंदु सेटअप माड्कोंडु नम्म जनरिगे ओंदु उत्तमवाद माहिति कोट्रे सो अवरन्न बेरे कड़े एनादरू अंद्रे एल्ले यावुदे डिस्ट्रिक्ट अल्लि इद्रू माडबहुदु अन्नो प्रमाणद अवरु सपोर्ट माड्तारे अंत हेळ्तारे सो यार माडोरु इद्रू सो अवरिंद ओंदु संपूर्णवाद माहिति कोड्तीनि नानु सो यार नन्न चानल सब्स्क्राइब माडिल्ल सब्स्क्राइब माडि अंत हेळ्ता बन्नि वीडियो स्टार्ट माड्तीनि सर नमस्ते सर नमस्कार हेगिद्दीरा चेन्नागिद्दीनि सर खुशी अनिसितु निम्मन्न भेटियागि ननगू तुम्बा खुशी आयतु निमगे करेसि ओके निम्म ओंदु परिचय माडिकोडि सर नन्न हेसरु विश्वनाथ नानु इरोदु बीदर जिल्लेयल्लि लोकल बीदर नल्ले इरोदु नानु ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಾ ಇದ್ದೀನಿ ಈಗಲೂ ಮಾಡ್ತಾ ಇದ್ದೀನಿ ಏನು ಬಿಟ್ಟಿಲ್ಲ ಏನು ಎಜುಕೇಶನ್ ಏನಾಗಿದೆ ಸರ್ ಐಟಿಎಸ್ ಸರ್ ಐಟಿ ಕಂಪ್ಲೀಟ್ ನಾನು 10 ವರ್ಷದಿಂದ ಐಟಿಎ ಕಂಪ್ಲೀಟ್ ಮಾಡಿ ಎಲೆಕ್ಟ್ರಿಷಿಯನ್ ವರ್ಕ್ ನಲ್ಲೇ ಇದ್ದೆ ಅದೇ ಅದರ ಲಾಕ್ ಡೌನ್ ಅಲ್ಲಿ ನಿಂದು ಸ್ವಲ್ಪ ವಿಡಿಯೋಗಳು ನೋಡಿ ನನಗೆ ಫಾರ್ಮಿಂಗ್ ಬಗ್ಗೆ ಇಂಟರೆಸ್ಟ್ ಬಂತು ಆ ಇಂಟರೆಸ್ಟ್ ಕಡೆಯಿಂದ ಈ ಎಲ್ಲ ಸೆಟಪ್ ಮಾಡಿರೋದು ನಾನು ಆದ್ರೆ ನಂದೊಂದು ಕಾನ್ಸೆಪ್ಟ್ ಇದೆ ಸರ್ ಈ ಕೋಳಿಯನ್ನು ಫಾರ್ಮಿಂಗ್ ಮಾಡಿ ದೊಡ್ಡದು ಇದು ಮಾಡಿ ಸಾಕಬಾರದು ಅಂತ ಹೇಳಿ ಅದ ಸರ್ ಪ್ಯೂರ್ ಆಗಿ ಇದು ನ್ಯಾಚುರಲಿ ಬೆಳೆಸಬೇಕು ಅಂತ ಹೇಳದ ಕೋಳಿ ಅದು ಫೀಡ್ ಹಾಕಿ ಬೆಳೆಸೋದ್ರಾಗ ಏನು ಇದನ್ನೇ ಇಲ್ಲ ಮಾರ್ಕೆಟಿಂಗ್ ದಾಗ ಇದನ್ನೇ ಇಲ್ಲ ನಾವು ಫೀಡ್ ಹಾಕ್ದೇವು ಅಂತಂದ್ರೆ ಅದರದು ಪ್ಯೂರ್ ನಾಟಿ ಕೋಳಿದು ಇದನ್ನೇ ಕಳ್ಕೊತದ ವ್ಯಾಲ್ಯೂ ಕಳ್ಕೊತದ ಸರ್ ಅದಕ್ಕೆ ನಾವೇನು ಫ್ರೀ ಬೆಳೆಸಬೇಕು ಅಂತ ಹೇಳಿ ನಮ್ಮ ಇಂಟೆನ್ಷನ್ ಅದ ಸರ್ ಇದಕ್ಕೆ ಬೆಳೆಸಿ ಎಲ್ಲರಿಗೂ ಉದ್ಯೋಗ ಸಿಗಬೇಕಂತ ಹೇಳಿ ನನ್ನ ಆಸೆ ಅದ ಸರ್ ನಿಮ್ದು ಕನಸು ಅದು ಹಾ ಇದೇನ ನಾನು ಒಬ್ಬನೇ ಮಾಡಬೇಕಂತೇನಿಲ್ಲ ಅದು ಇದು ಬೆಳೆಸಬೇಕಂತ ಹೇಳದ ದೇಶಿ ಎಲ್ಲರಿಗೂ ಸಿಗಬೇಕಂತ ಹೇಳದ ಸರ್ ಹಾ ಪ್ಯೂರ್ ನಾಟಿ ಇದಕ್ಕೇನು ಕಾಸ್ಟ್ ಏನು ಹೆಚ್ಚಿಗೆ ಹತ್ತಲ್ಲ ಏನಿಲ್ಲ ಫೀಡ್ ಹಾಕೋದು ಹೆಚ್ಚಿಗಿಲ್ಲ ಸರ್ ನೀವು ಒಂದು 8 ದಿನ ಟ್ರೈ ಮಾಡಿದ್ರಿ ಮನೆಗೆ ಇಟ್ಟು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂತಂದ್ರೆ ಹೊರಗೆ ಹೋಗಿ ಮತ್ತೆ ಒಳಗೆ ಬರಲಕ್ಕೆ ಅದು ನ್ಯಾಚುರಲಿ ಬರ್ತದೆ ಸರ್ ಒಂದು 8 ದಿನ ನೀವು ಹೋಗೋದು ಬರೋದು ಮಾಡಿದ್ರು सर ಈಗ ಯಾವ ತರ ಈಗ ಸದ್ಯ ನೀವು ಏನು ಕನಸು ನಿಮ್ಮದು ಜನರಿಗೆ ಯಾವ ತರ ನೀವು ಕೊಡ್ತೀರಿ ಯಾವ ತರ ಇದು ಮಾಡ್ತೀರಿ ಯಾವ ತರ ಅದರ ಬಗ್ಗೆ ತಿಳಿಸಿ ಕೊಡಿ ಸರ್ ಒಂದು ಸರ್ ನಾನು ಹೇಳೋದೇನು ನಾನು ಮರಿ ಮಾಡಿಸ್ತೀನಿ ನನ್ನತ್ರ ಮರಿ ಮಾಡಿಸ್ತೀನಿ ಅದು ಪೂರಾ ಹ್ಯಾಚಿಂಗ್ ಅದು ಏನು ಮಾಡಲ್ಲ ಕೋಳಿ ಕಳ ಕೂಡಿಸಿ ಮರಿ ಮಾಡಿಸ್ತೀನಿ ನಾನು ಓಕೆ ಅದು ಮಾಡಿಸಿಕೆ ತಾಯಿ ಕೋಳಿಲಿಂದ ಒಂದು ತಿಂಗಳು ಮೈಸ್ತೀನಿ ಅದಕ್ಕೆ ಅದಕ್ಕೆ ನಾವು 100 ಮೇಲೆ ಹೋದರೂ ವ್ಯಾಕ್ಸಿನ್ ಮಾಡಬೇಕಾಯ್ತು ಸರ್ ಹೌದು ನಾವು 100 ಸೇ ಹೆಚ್ಚಿಗೆ ಹೋದೆವು ಅಂತಂದ್ರೆ ವ್ಯಾಕ್ಸಿನ್ ಕಂಪಲ್ಸರಿ ಬೇಕು ಸರ್ ಯಾವುದೇ ಕೋಳಿ ಇರಲಿ ಅದು ಪ್ಯೂರ್ ದೇಸಿ ಇರಲಿ ಫಾರ್ಮಿಂಗ್ ಕೋಳಿ ಇರಲಿ ಸರ್ ಅದಕ್ಕೆ ಏನು ಮಾಡ್ತೀವಿ ನಾವು ಒಂದು ತಿಂಗಳು ನಾವು ವ್ಯಾಕ್ಸಿನ್ ಮಾಡಿ ತಾಯಿ ಕೋಳಿ ಸರಿ ಮೈಸಿ ಕೊಡ್ತೀವಿ ಸರ್ ಮೈಸ್ ಕೊಡ್ತೀವಿ ಸ್ಟಾರ್ಟಿಂಗ್ ಒಂದು ಡೇಸ್ ಕೊಟ್ರೆ ಅವರಿಗೆ ಗೊತ್ತಾಗಲ್ಲ ಸರ್ ಅದು ಸಾಯೋ ಚಾನ್ಸಸ್ ಹೆಚ್ಚಿಗಿರುತ್ತೆ ಸರ್ ಯಾಕೆ ಅದು ಟ್ರಾವೆಲಿಂಗ್ ಆಗಿಂದಿರ್ತದೆ ಅದಕ್ಕೆ ಹೆಚ್ಚಿಗೆ ಶಕ್ತಿ ಇರಲ್ಲ ಅದಕ್ಕೆ ಉಳಿಯೋದು ಅದಕ್ಕೆ ವ್ಯಾಕ್ಸಿನ್ ಮಾಡಿ ನಾವು 21 ದಿನ ವ್ಯಾಕ್ಸಿನ್ ಮಾಡಿ ಅದು ಕಾಯಿ ತಿಂಬತನ ಇಟ್ಕೊಂಡು ನಾವು ಕೊಡ್ತೀವಿ ಸರ್ ನಾಟಿ ಕೋಳಿ ಮಾಡಬೇಕು ಅಂತ ನಿಮಗೆ ಯಾವ ತರ ಅನ್ಸಿತ್ತು ಯಾವ ತರ ಸರ್ ಅದರ ಸರ್ ನಾಟಿ ಕೋಳಿ ಹಿಂದ ಫೀಡಿಂಗ್ ಕಾಸ್ಟ್ ಇಲ್ಲ ಸರ್ ನಾವು ಒಂದ್ ಸಲ ಏನ್ ಪರ್ಚೇಸ್ ಮಾಡ್ತೀವಿ ಕೋಳಿ ಅದರದ್ದು ಅಷ್ಟೇ ಕಾಸ್ಟ್ ಅದು ನೋಡ್ರಿ ಈಗ ಒಂದ್ ತಿಂಗಳು ನಾವು ಕೊಟ್ಟೇವ ಅಂತಂದ್ರೆ ಮತ್ತ 4 ತಿಂಗಳದಾಗ ನಿಮ್ಗೆ ಅಂಡಿ ಕೊಡ್ತೀವಿ ಸರ್ ಅಂಡಿ ಪ್ರೊಡಕ್ಷನ್ ಚಾಲು ಆಯ್ತದ ಅಂಡಿ ಪ್ರೊಡಕ್ಷನ್ ಚಾಲು ಆಯ್ತು ಅಂತಂದ್ರೆ ನಿಮ್ಗೆ ಕೋಳಿ ಖರೀದಿ ಮಾಡಿಂದು ಅಂಡಿದಾಗೆ ರೊಕ್ಕ ಬರ್ತಾವ ಸರ್ ಹಾ ಎಕ್ಸ್ ಅಲ್ಲೇ ರೊಕ್ಕ ಬರ್ತಾವ ಸರ್ ಮತ್ತ ಕೋಳಿ ಫ್ರೀ ಇರ್ತಾವ ಸರ್ ನಿಮ್ಗೆ ಮತ್ತ ಅದಕ್ಕೆ ಮರಿ ಬಿ ಮಾಡಿಸ್ಕೊಬೋದು ನಾವು ಅಂದ್ರೆ ಸರ್ ನಿಮ್ ಪ್ರಕಾರ ಏನಂತಂದ್ರೆ ಈಗ ಬೇರೆ ಅಂದ್ರೆ ಬಾಯ್ಲರ್ ಕೋಳಿ ಅದನ್ನ ಏನಂತಂದ್ರೆ ಆರೋಗ್ಯಕ್ಕೆ ಅಷ್ಟು ಸೂಕ್ತ ಅಲ್ಲ ಇಲ್ಲ ಇಲ್ಲ ಸರ್ ಇದು ಅಂತಂದ್ರೆ ನ್ಯಾಚುರಲಿ ಬೆಳೆದಿಂದ ಇರ್ತದೆ ಸರ್ ಇದ್ರಲ್ಲಿ ಪವರ್ ಶಕ್ತಿ ಹೆಚ್ಚಿಗೆ ಇರ್ತದ ನಾವು ತಿಂಬೋರಿಗೆ ಬಿ ಚಂದ ಅನಿಸ್ತದ ಸರ್ ಒಂದ್ ಪ್ಯೂರ್ ತಿಂದಪ್ಲೆ ಬಾಯ್ಲರ್ ತಿಂದರು ಪ್ಯೂರ್ ತಿಂಬೋರಿಗೆ ಡಿಫ್ರೆನ್ಸ್ ಗೊತ್ತೇ ಇರ್ತದೆ ಸರ್ ಹೌದೌದು ಸರ್ ಈಗ ನೀವು ಸರ್ವಿಸ್ ಕೊಡ್ಬೇಕಾಗಿತ್ತು ಸಾಕಾಣಿಕೆ ಮಾಡೋರಿಗೆ ಯಾವ ತರ ಕೊಡ್ತೀರಾ ಸರ್ ಬೀದರ್ ಗುಲ್ಬರ್ಗ ನಾನ್ ಕೊಡ್ತೀನಿ ಸರ್ವಿಸು ಯಾವ ತರ ಕೊಡ್ತೀರಾ ಈಗ ಚಿಕ್ಸ್ ಅವರು 100 ಚಿಕ್ಸ್ ಕೇಳೋರು ಅಂತಂದ್ರೆ ನಾನ್ ಕೊಡ್ತೀನಿ ಅದು ನೋಡ್ರಿ ಈಗ ಅವ್ರ ಮೇಲೆ ಬಿಟ್ಟಿದ್ದು ಈಗ ಅವ್ರು ಪರ್ಚೇಸ್ ಮಾಡ್ತಾರೆ ಚಿಕ್ಸ್ ರೇಟ್ ಒಂದು ಫಿಕ್ಸ್ ಮಾಡ್ತೀನಿ ಸರ್ ನಾ ಆ ಫಿಕ್ಸ್ ಮಾಡಿನ ರೇಟಿಗೆ ಅವ್ರು ಪೂರಾ ಚಿಕ್ಸ್ ಪೂರಾ ದೊಡ್ಡ ಕೊಟ್ಟು ಹೋಯ್ತಾರ ಅಂತಂದ್ರೆ ಒಯ್ಯಲ್ಲ ಸರ್ ಇಲ್ಲಂತಂದ್ರೆ 70% ನಮಗ್ ಕೊಡ್ಬೇಕು ಸರ್ ನಾನ್ ಫ್ರೀ ಕೊಡ್ತೀನಿ ಚಿಕ್ಸ್ ಹಾ ಫ್ರೀ ಕೊಡ್ತೀನಿ ಸರ್ ಚಿಕ್ಸ್ 70% ನಮಗ್ ಕೊಡ್ಬೇಕು ಸರ್ 30% ಅವ್ರು ಇಟ್ಕೊಂಬಲ್ಲ ಸರ್ ಹಾ ನೋಡ್ಕೊಳಕ್ ಏನಿಲ್ಲ ಸರ್ ಒಂದ್ 8 ದಿನ ಮನೆಗ್ ಕುಂತೆ ಹೆಣ್ಮಕ್ಳು ಟ್ರೈ ಮಾಡ್ರ ಅಂತಂದ್ರೆ ಅವ್ರಿಗೆ ಉದ್ಯೋಗ ಆಯ್ತದ ಸರ್ 3 ತಿಂಗಳದಾಗ ಇದ್ರ ಇನ್ಕಮ್ ಚಾಲು ಆಯ್ತದ ಸರ್ ಅಂಡಿದೆ ಇನ್ಕಮ್ ಅವ್ರಿಗೆ ಮನೆ ಕುಂತಲ್ಲೇ ಏನಿಲ್ಲ ಅಂತಂತಂದ್ರ ಡೈಲಿ ಒಂದು 200-300 ರೂಪಾಯಿ ಇನ್ಕಮ್ ಆಯ್ತದ ಸರ್ ಎಗ್ ಮಾರೋದ್ರಲ್ಲಿಂದ ಹಾ ನಾಟಿಗೆ ನೀವು ಏನ್ ಮಾಡಿದ್ರು ಬಿ 20 ರೂಪೀಸ್ ಇದೆ ಸರ್ ಮಾರ್ಕೆಟ್ ಅಲ್ಲಿ ಹಾ ನೀವು 15 ಮಾರೋರು ಬಿ ಹೋಯ್ತದ ಸರ್ ಅವ್ರು ಎಗ್ ಮಾರಲ್ಲ ಉಂಟು ಅಂತಂದ್ರೆ ನಮ್ಗೆ ಹೇಳೋ ನಾವೇ ಖರೀದಿ ಮಾಡ್ತೇವೆ ಸರ್ ನಾನೇ ಮಾಡ್ತೀನಿ ನಾನೇ ಪರ್ಚೇಸ್ ಮಾಡ್ತೀನಿ ಸರ್ ಈಗ ಮಹಿಳೆಯರು ಈಗ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕಂದ್ರೆ ಅವ್ರಿಗೆ ಏನಕ್ಕೆ ಅಂದ್ರೆ ಗಂಡ ಮಕ್ಕಳು ಹೊರಗಡೆ ಹೋಗಿ ಕೆಲಸ ಮಾಡೋದ್ ಬೇರೆ ಮಹಿಳೆಯರು ಹೋಗೋದೇ ಬೇರೆ ಈಗ ಮನೆಯಲ್ಲಿ ಇದ್ಕೊಂಡು ಏನಾದ್ರು ಮಾಡ್ಬೇಕಂತ ಅಂತಿರ್ತಾರ ಅವ್ರು ಸೊ ಅಂತವ್ರಿಗೆ ನೀವು ಯಾವ ತರ ಸಪೋರ್ಟ್ ಮಾಡ್ತಿರ್ತಾರೆ ಸರ್ ಅಂತವ್ರು ಇಂಟ್ರೆಸ್ಟೆಡ್ ಇದ್ದವ್ರು ಓನ್ಲಿ ಇಂಟ್ರೆಸ್ಟ್ ಈ ಕೆಲಸ ಮಾಡ್ಬೇಕಾದ್ರೆ ಮಿನಿಮಮ್ ಇಂಟ್ರೆಸ್ಟ್ ಬೇಕು ಸರ್ ಇದು ಕೋಳಿ ಸಾಕಾಣಿಕೆ ಅಂತ ಹೇಳಿ ಇದು ಏನು ಚೀಪ್ ಅನಿಸ್ತದೆ ಎಲ್ಲರ ಮೈಂಡ್ದಾಗ ಅದೇ ಅದ ಕೋಳಿ ಸಾಕಾಣಿಕೆ ಅಂತಂದ್ರೆ ಒಟ್ಟೆ ಎದೇನ್ ಕೋಳಿ ಅಂತಂದಪ್ಲೆ ಅದ ಆದ್ರ ಅದು ಹಂಗಿಲ್ಲ ಸರ್ ಇದು ಇದು ತೋಲ್ ಇನ್ಕಮ್ ಅದ ಇದ್ರೊಳಗೆ ಹೆಂಗಂತಂದ್ರೆ ಈಗ ತೋತರ್ ಕೋಳಿ 4 ತಿಂಗಳದಾಗ ಅಂಡಿಗೆ ಬರ್ತದೆ 4 ಇಲ್ಲ 5 ತಿಂಗಳದಾಗ ಅಂಡಿ ಕೂಡ ಚಾಲು ಆಯ್ತದೆ ಅಂಡಿ ಕೊಡೋದು ಅದ್ರ ಫಸ್ಟ್ ಸೂಲ್ದಾಗ ಅದು ಕೋಳಿ ಫ್ರೀ ಆಯ್ತದ ನಮಗ್ ಸೆಕೆಂಡ್ ಸೋಲ್ದಾಗ ಮರಿ ಬಿ ಆಯ್ತದ ನಸಲ್ ಬಿ ಇದು ಪ್ರೊಡಕ್ಷನ್ ಬಿ ಹೆಚ್ಚಿಗೆ ಆಯ್ತದ ಅಂಡಿ ಮೇಲೆ ಅಂಡಿ ಕೆಲಸ ಮಾಡಿರ್ಬಹುದು ಮರಿ ಕೆಲಸ ಬಿ ಮಾಡ್ಬೋದು ತತ್ತಿನ ಮಾರಾಟ ಮರಿ ಬಿ ಮಾಡ್ಕೋಬಹುದು ಮತ್ತೆ ಅದನ್ನ ಬ್ರೂಡಿಂಗ್ ಸೆಟಪ್ ಮಾಡ್ಕೊಂಡು ಈ ದೇಸಿ ಕೋಳಿಗೆ ಬ್ರೂಡಿಂಗ್ ಅಂಬ ಸಮಸ್ಯೆನೇ ಇಲ್ಲ ಸರ್ ತಾಯಿ ಕೋಳಿ ಸರಿ ಬಿಟ್ರಿ ಅಂತಂತಂದ್ರೆ ತಾನೇ ಮೈಸ್ತದ ನಾವ್ ಹೀಟ್ ಕೂಡ ಜೋರತ್ತಿಲ್ಲ ನಾ ಏನ್ ಮಾಡೋದ್ ಜೋರತ್ತಿಲ್ಲ ತಾನೇ ಮೈಸ್ತದ ಸರ್ ಈಗ ಯಾರಾದ್ರೂ ಗುಲ್ಬರ್ಗ ಅಥವಾ ಬೀದರ್ ಭಾಗದವ್ರ ಮಹಿಳೆಯರು ಯಾರಾದ್ರೂ ಮಾಡ್ಬೇಕನ್ನೋದು 100ರಿಂದ ಕೊಡ್ತೀರಾ ಅವ್ರಿಗೆ ಹಾ 100 100 ಸರ್ ಯಾರಿಗೂ ಬಿ ಕೊಡೋದು ನಾನು 100 100 ಮ್ಯಾಲ ಹೋಯ್ತು ಅಂತಂತಂದ್ರೆ ಅದು ಫಾರ್ಮಿಂಗ್ ಆಯ್ತದ ಸರ್ ನನಗ್ ಫಾರ್ಮಿಂಗ್ ಮಾಡೋದಿಲ್ಲ ಸಾಕಾಣಿಕೆ ಅಷ್ಟೇ ಎಲ್ಲರಿಗೂ ಮನೆ ಕುಂತಲ್ಲಿ ಕೆಲಸ ಸಿಗ್ಬೇಕು ಹೆಣ್ಮಕ್ಳಿಗೆ ಅವ್ರ ಮನೆಗೆ ಅವ್ರ ಖರ್ಚ ನಡೀತದ ಇದ್ರ ಮೇಲೆ ಅಂತ ಹೇಳಿ ಸರ್ ಈಗ ಅವ್ರಿಗೆ ಗೊತ್ತಿರಲ್ಲ ಐಡಿಯಾ ಇರಲ್ಲ ಮಾಡ್ಬೇಕು ಅದನ್ನ ನಾವ್ ಹೇಳ್ತೀವಿ ಸರ್ ಹಾ ಬಿಲ್ಕುಲ್ ಸಪೋರ್ಟ್ ಮಾಡ್ತೀವಿ ವ್ಯಾಕ್ಸಿನ್ ಮಾಡಿದ ಮೇಲೆ ಅದಕ್ಕೆ ಏನ್ ಮಾಡೋದೇ ಇಲ್ಲ ಸರ್ ಒಂದ್ 2 ದಿನ ಅದಕ್ಕೆ ಗೂಡು ಕಟ್ಟಿಕೆಸಿ ಗೂಡಿನಾಗ ಇಟ್ಟು ಇಡ್ಬೇಕು ಸರ್ ಅದು ಗೊತ್ತಾಗ್ಬೇಕು ಇದು ನಮ್ ಮನಿ ಅದ ಇಲ್ಲೇ ಬರ್ಬೇಕು ನಾವ್ ಚಂಜಿಕ್ಕಿ ಅಂತ ಹೇಳಿ ಪೂರ ಹೊರಗೆ ಇದಕ್ ದಾಣಿನೇ ಆಗ್ಬೇಡ್ರಿ ನೀವು ನ್ಯಾಚುರಲಿ ಹೋಗ್ಬೇಕು ಫೀಡ್ ಮಾಡಿ ಬರ್ಬೇಕದು ಸಂಜೆ ಹಾ ಮುಂಜಾ 6 o'clock ಹೋದ್ರೆ ಸಂಜೆಗೆ ಬರ್ಬೇಕದು ಮತ್ತೆ ಸಂಜೆ 6ಕ್ಕೆ ತಾನೇ ಬಂದು ಗೂಡ್ಸಿ ಇರ್ತದೆ ಸರ್ ಯಾವಾಗ ಅಂಡಿ ಕೊಡೋದಿರ್ತದ ಅದು ಮತ್ತೆ ಬಂದು ಅಲ್ಲೇ ಅಂಡಿ ಕೊಡ್ತದೆ ಸರ್ ಹಾ ಅಂದ್ರೆ ನಾವು ಫೀಡ್ ಹಾಕದ ಏನ್ ಹಾಕದ ಫ್ರೀ ಆಫ್ ಕಾಸ್ಟ್ ಸರ್ ನಿಮ್ದು ಹೊಸದು ಇದನ್ನ ನೀವು ಹಾಗೆ ಒಂದು ಈ ತರ ಮಾಡ್ಬೇಕಂತ ನಿಮ್ದೊಂದು ಡ್ರೀಮ್ ಅದ ಹಾ ಡ್ರೀಮ್ ಅದ ಸರ್ ನನ್ ಡ್ರೀಮ್ ಅಂತ ಏನಿಲ್ಲ ಸರ್ ನಾನು ಜನರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅದೇ ನಿಮ್ಗೆ ಆ ತರದಿಂದ ಒಂದು ಹೆಲ್ಪ್ ನಿಮ್ ಕನಸದನ್ನ ಹಾ ಬೇರೆಲ್ಲ ಈಗ ಫಾರ್ಮ್ ಮಾಡಿ ಅದು ಒಂದೇ ಸಲ ನಾವು 2 ಲಕ್ಷ 3 ಲಕ್ಷ ಹಾಕಿ ಮಾಡ್ತೀವಿ ಅದೆಲ್ಲ ಆಗಲ್ಲ ಸರ್ ಇದು ಒಂದು 10,000 ಚಾಲು ಮಾಡ್ಬೋದು ಹಾ ಸರ್ ಈಗ ಬೀದರ್ ಗುಲ್ಬರ್ಗ ಬಿಟ್ಟು ಬೇರೆ ಡಿಸ್ಟ್ರಿಕ್ ದವ್ರು ಮಂಡ್ಯ ಮೈಸೂರು ಹಾಸನದವರು ಕೇಳ್ತಿರ್ತಾರೆ ಸರ್ ಅವ್ರು ಬರ್ಲಿ ಬಂದಿ ನಾವ್ ಹೆಂಗ್ ಸಾಕ್ತೇವ್ ನೋಡ್ಲಿ ನಮ್ದು ಕೋಳಿಗಳು ನೋಡ್ಲಿ ಸರ್ ಪ್ಯೂರ್ ದೇಸಿ ಅದನ್ನ ಏನು ಇಲ್ಲ ಅವ್ರು ನೋಡ್ಕೊಂಡು ಒಯ್ಯಲ್ಲ ಸರ್ ನಾವು ಅಮೌಂಟಲ್ಲಿ ಬೇಕಾದ್ರೆ ಅಮೌಂಟಲ್ಲಿ ಕೊಡ್ತೀರಾ? ಹಾ, ಅಮೌಂಟಲ್ಲಿ ಕೊಡ್ತೀನಿ ಸರ್. ಆದರೂ ಈಗ ದೇಸಿ ಕೋಳಿಗೆ ಮಾರ್ಕೆಟ್ ಇಲ್ಲ ಅಂತಾರೆ ಸರ್. ಮಾರ್ಕೆಟ್ ಯಾರಿಗೆ ಮಾರ್ಲಾಕ್ ಬರಲ್ಲ, ಅವ್ರದ್ದು ಕೋಳಿ ನಾವೇ ಪರ್ಚೇಸ್ ಮಾಡ್ತೀವಿ. ನಾಟಿ ಇದ್ರೆ ಅಷ್ಟೇ ನೀವು ತಗೊಂಡ್ರಿ? ಹಾ, ನಾನೇ ತಗೋತೀನಿ ಸರ್, ತಗೊಂಡು ನಾವೇ ಮಾರ್ತೀವಿ. ಇಲ್ಲ, ಅವರು ಅದೇ ರೇಟಿಗೆ ಕೊಡ್ತೀವಿ ಸರ್, ಅದೇ ರೇಟಿಗೆ ಕೊಡ್ತೀವಿ. ಹಾ ಸರ್. ಈಗ ಮಹಿಳೆಯರು ಅಲ್ಲಿ 4 ತಿಂಗಳು ಸಾಕಾಣಿಕೆ ಮಾಡ್ತಾರೆ. ಹಾ ಸರ್. ಅವ್ರ ಮಾರ್ಕೆಟಿಂಗ್ ಎಲ್ಲ ನೀವೇ ಮಾಡಿ ಕೊಡ್ತಾರ ಸರ್? ಅವ್ರು ಮಾರದ ಜೊರತೆ ಇಲ್ಲ ಸರ್, ಅವ್ರ ಅಂಡೆ ಪ್ರೊಡಕ್ಷನ್ ಮಾಡಿಕೊಟ್ರು ಸಾಕು. ಇಲ್ಲ ಮಾರಾಟ ಮಾಡ್ಬೇಕನ್ಸಿ, ಮಾರಾಟ ಮಾಡ್ಬೇಕಂದ್ರೆ ನಮ್ಗೊಂದು ಕಾಲ್ ಮಾಡ್ರು, ಅದು ಎಸ್ ಕೋಳಿ ಅವ ಅಂತ ಹೇಳಿದ್ರು ನಾನೇ ಬಂದು ಹೋಯ್ತೀನಿ. ನೀವೇ ಬಂದು? ಹಾ, ನಮ್ ಬೀದರ್ ಸುತ್ತಮುತ್ತ ಇದ್ರು ನಾವೇ ಬಂದು ಹೋಯ್ತೀನಿ. ಹಾ, ಓಕೆ ಓಕೆ ಸರ್. ಈಗ ಬೇರೆ ಡಿಸ್ಟ್ರಿಕ್ಟ್ ದವರಿಗೂ ಎಲ್ಲ ಕಡೆ ನಮ್ ಸಬ್ಸ್ಕ್ರೈಬರ್ ಇದಾರೆ, ಸೊ ಅವ್ರಿಗೆ ದುಡ್ಡು ಕೊಟ್ಟು ತಗೊಂಡು ಹೋದ್ಮೇಲೆ ಏನಾದ್ರೂ ಹೆಲ್ಪ್ ಮಾಡಂಗಿಲ್ಲ? ಏನ್ ಬಿ ಕೇಳಿ, ಎನಿ ಟೈಮ್ ನಾವ್ ಹೆಲ್ಪ್ ಮಾಡ್ತೇವೆ. ದೇಸಿ ಕೋಳಿದ ನಾಟಿ ಕೋಳಿದಾಗ ಎನಿ ಟೈಮ್ ನಾವ್ ಹೆಲ್ಪ್ ಮಾಡಕ್ ತಯಾರಿದ್ದೇವೆ ಸರ್. ಟೋಟಲ್ ಈಗ ನಿಮ್ಮ ಹತ್ರ ಎಷ್ಟಿದಾವೆ ಸರ್? ಟೋಟಲ್ ನಂಬಲ್ ಒಂದು 500 ಇದೆ ಸರ್. ಹೊರಗಡೆ ಹೋಗಿವೆಲ್ಲ ಎಲ್ಲ ಪ್ಯೂರ್. ನಾವು ಒಟ್ಟು ಫೀಡಿಂಗ್ ಮಾಡಲ್ಲ ಅಂತ ಹೇಳಿದ್ದೀನಲ್ ಸರ್, ನಾನ್ ಬಂದಾಗ ಫೀಡ್ ಮಾಡಿಲ್ಲ. ಅದಕ್ಕೆ ಖಾಲಿ ಬಾ ಅಂತಂದ್ರು ಬರ್ಬೇಕಷ್ಟೇ, ಫೀಡ್ ಹಾಕೋ ಜರತೆ ಇಲ್ಲ ನಮ್ಮಲ್ಲಿ, ಏನಿಲ್ಲ. ಅಂದ್ರೆ ಒಟ್ಟಿನಲ್ಲಿ ಹೊರಗಡೆ ಬಿಡ್ತೀರಿ? ಹಾ, ಫ್ರೀ ರೇಂಜ್. ಹಾ, ಒಟ್ಟು ಮಾಡುವಂತ ಮಹಿಳೆಯರಿಗಾಗ್ಲಿ ಯುವಕರಿಗಾಗ್ಲಿ ಮನೆಯಲ್ಲಿ ಇರುವಂತವ್ರಿಗೆ ಏನಂತ ಹೇಳ್ತಾರೆ ಸರ್? ನಿಮ್ಮ ಒಬ್ರು ಯುವಕರಾಗಿ ಏನಂತ ಹೇಳ್ತಾರ ಸರ್? ಮಾಡ್ಬೇಕು ಸರ್, ಮಾಡ್ರೆ ಚಂದದ ಬಿಸ್ನೆಸ್. ಹೆಂಗದ ಅಂತಂದ್ರೆ ಫ್ರೀ ಆಫ್ ಕಾಸ್ಟ್, ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅದ ಸರ್. ಈಗ ಒಂದ್ಸಲ ನಾವು ಕೋಳಿ ಖರೀದಿ ಮಾಡಿದೇವ ಅಂತ ಹೇಳಿರಿ, ಅದು ಪ್ರೊಡಕ್ಷನ್ ಹೆಂಗ, ಅಂಡಿ ಬಿ ಪ್ರೊಡಕ್ಷನ್ ಅದ, ಕೋಳಿ ಬಿ ಪ್ರೊಡಕ್ಷನ್ ಅದ, ಎರಡು ಅದ. ನಿಮಗ ಇನ್ಸ್ಟೆಂಟ್ ಬೇಕು ಅಂತಂದ್ರೆ ಅಂಡಿ ಮಾರ್ಕೋಬೋದು ಸರ್. ನಮಗ ಜರ ವೇಟ್ ಮಾಡಿ ನಮ್ಗೆ ಹೆಚ್ಚಿಗೆ ರೊಕ್ಕ ಬೇಕಂತಂದ್ರೆ ಕೋಳಿಲಿಂದ ಮೊಟ್ಟೆಲಿಂದ ಕೋಳಿ ಮಾಡಿಸಿ ಮಾರ್ಬೋದು. ಹಾ ಸರ್. ಈಗ ಕೋಳಿಗಳಿಗೆ ಸರೀಸೃಪ, ಹಾವುಗಳ ಕಾಟ, ಹುಳ ಏನೇನಿಲ್ಲ ಸರ್. ಸ್ವಲ್ಪ ಒಂದ್ ಬೆಕ್ಕಿಗೊಂದು ನೋಡ್ತಾ ಇರ್ಬೇಕು ಸರ್. ಈಗ ಅವಕ್ ಪಂಕ ಬಂದಿಂದಿರ್ತಾವ ಸರ್, ಅಲ್ಲಿ ನೋಡ್ರಿ ಅಷ್ಟ್ ಅದು ಅಂತಂತಂದ್ರೆ ನಂಬಲ್ಲಿ ಅವೆಲ್ಲ ಬೆಕ್ಕಿಗ್ ಬಿ ಏನಿದು ಆಗಲ್ಲ. ಅಂದ್ರೆ ಈಗ ನಾಟಿ ಕೋಳಿಗಳು ಸ್ವಲ್ಪ ರನ್ನಿಂಗ್ ಎಲ್ಲ ಜಾಸ್ತಿ ಮಾಡ್ತಾವ, ಓಡಾಡ್ತಾವ, ಯಾರ ಕೈ ಬಿ ಸಿಗಲ್ಲ. ಇವಾಗ ನಾವ್ ಹಿಡ್ಲಕ್ ಹೋದ್ರೆ ಸಿಗಲ್ಲ, ಇವಾಗ ಹಿಡಿಬೇಕಾದ್ರೆ ನೈಟೇ ಹಿಡಿಬೇಕು ನಾವು. ಈಗ ಬೆಳಗ್ಗೆ ಸಿಗಲ್ವ, ಸಾಧ್ಯ ಅಸಾಧ್ಯ ಮಾತದ ಹಿಡಿಬೇಕಾದ್ರೆ ನಾವು. ಸರ್, ಈಗ ಕೋಳಿಗಳು ಮೊಟ್ಟೆ ಇಡುವಂತ ಕೋಳಿಗಳು ಏನಾದ್ರು ಬೇಕಾದ್ರೆ ಕೊಡ್ತಾರ ಅಥವಾ? ಹಾ, ಕೊಡ್ತೀವಿ ಸರ್. ಅದ್ರದ್ದು ಒಂದ್ ರೇಟ್ ಅದ ಸರ್, ಆ ರೇಟ್ ಕೊಡ್ತೀವಿ ಸರ್. ಆ ರೇಟ್ ಕೊಡ್ತೀರಿ? ಸರ್. ಈಗ ವ್ಯಾಕ್ಸಿನ್ ಈಗ ಏನಾದ್ರು ಕೋಳಿಗೆ ಹಾಕುವಂತ ಲಸಿಕೆ ಆಗ್ಲಿ, ಸೊ ಬರುವಂತ ರೋಗಗಳ ಕುರಿತು ಎಲ್ಲಾನು ತಿಳಿಸ್ಕೊಡಂಗಿಲ್ಲ ಅವ್ರಿಗೆ? ಹಾ ಸರ್, ಕೋಳಿದಾಗ ಲಸಿಕೆ ಒಂದೇ ಬರ್ತದೆ. ರಾಣಿಕೇತ ಕಡೆಯಿಂದ ಹಾಕೋದದ ಡಿಸೀಸ್ ಕಡೆಯಿಂದ, ಅದು ಒಂದು ಇವಕ್ಕೂ ಅದು ಒಂದೇ ಸರ್. 22 ಸಲ ಮಾಡ್ತೇವೆ. ಫಸ್ಟ್ ಡೇ ಒಂದು, 21 ಡೇ ಒಂದು ಆಟ ಮಾಡಿಬಿಟ್ಟು ಆಗೋಯ್ತು ಸರ್, ಅಷ್ಟೇ ಅಷ್ಟೇ. ಇವಕ್ಕೇನು ರೋಗ ರುಜಿನ ಏನು ಬರಲ್ಲ ಸರ್. ಜಾಬ್ ಮಾಡ್ಕೊಂತಾನೆ ಮಾಡ್ತಾ ಇದ್ದೀರಾ? ಹಾ ಸರ್, ನಾನು ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ಸಂಗಟ್ ಇದು ಮಾಡ್ಬೇಕಂತ ಹೇಳದ ನಮ್ಮ ಫ್ರೆಂಡ್ ಅರ, ಅವ್ರಿಗೆ ಬಿ ಕೋಳಿ ಇಂಟ್ರೆಸ್ಟ್ ತೋಲದ ಅವ್ರು. ನಾವು ಇದು ಅವ್ರದೇ ಜಾಗ ಅದ, ನನಗ್ ಮಾಡ್ಲಕ್ ಜಾಗ ಕೊಟ್ಟಾರ ಅವ್ರೆ. ಹೇಗ ಅನಿಸ್ತಾ ಇದೆ? ನಮಸ್ಕಾರ. ಹೇಗ ಅನಿಸ್ತಾ ಇದೆ ನಿಮ್ ಫ್ರೆಂಡ್ ಅವ್ರಿಗೆ ಇಷ್ಟ ಅಂದ್ರೆ ಮಹಿಳೆಯರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಗೂದರ್ ಆದ್ರೆ ಈಗ ಸದ್ಯ ಬೀದರ್ ಭಾಗದಲ್ಲಿ ಆಗಿರ್ಬೋದು, ಗುಲ್ಬರ್ಗ ಭಾಗದಲ್ಲಿ ಉಚಿತವಾಗಿ ಮರಿಗಳು ಕೊಟ್ಟು, ಉಚಿತವಾಗಿ ಯಾರು ಕೊಡಲ್ಲ, ದುಡ್ಡು ಕೊಟ್ರೆ ಸಿಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ನೀವೇನಂತ ಹೇಳ್ತೀರಾ ಸರ್? ಈಗ ನಾವು ಉಚಿತ ಕೊಡ್ಲತ್ತೇವೆ ಅಂತ ಅವ್ರು ದುರುಪಯೋಗ ಪಡ್ಕೋಬಹುದು ಸರ್. ಅಂದ್ರೆ ಏನಂದ್ರೆ ಈಗ ಅವ್ರು ಕೊಟ್ರಪ್ಪ ನಾವು ಒಂದೇ ಟೈಮ್ ಮತ್ತೆ ತಗೊಂಡ್ ಹೋಗ್ಬಿಡೋದು ಅಂತ ಅನ್ಬಿಡೋದು ಸರ್. ಅವ್ರಿಗೆ ಕೊಟ್ಟವಾಗ ನಾವು ಫಸ್ಟ್ ಟೈಮ್ ಕೊಟ್ಟಿದ್ವಿ ಅಂದ್ರೆ ನೆಕ್ಸ್ಟ್ ಟೈಮ್ ಬಿ ಕೊಡ್ಲಕ್ ನಾವು ನಮಗ್ ಬಿ ಮನ್ಸಾಗ್ಬೇಕು, ಅವ್ರು ತಗೊಳಕ್ ಬಿ ಮನ್ಸಾಗ್ಬೇಕು ಸರ್. ಆ ತರ ಅವ್ರ ಬಿ ರೆಸ್ಪಾನ್ಸ್ ಇರ್ಬೇಕು ಸರ್, ನಾವು ಕೊಡೋರ್ ಬಿ ಇದು ಮಾಡ್ಬೇಕು ಸರ್. ಹಿಂಗಂತ ಅಂದ್ರೆ ಈಗ ನಾವು ಫ್ರೀ ಕೊಡ್ಲತ್ತೇವೆ ಅಂತಂದ್ರೆ ಅವ್ರು ದುರುಪಯೋಗ ಪಡ್ಕೊಂಡ್ರೆ ಅಂದ್ರೆ ಅವ್ರದೇ ಲಾಸ್ ಅದ ಸರ್. ಫಸ್ಟ್ ಟೈಮ್ ಈಗ ಒಂದ್ ಇದು ಕಸ್ಟಮರ್ ಕಡೆ ಅಷ್ಟು ಕಸ್ಟಮರ್ ನಾವು ಇದು ಮಾಡ್ಕೋತೀವಿ ಸರ್. ಅಂದ್ರೆ ಈಗ ಒಬ್ಬರು ಇದು ಮಾಡ್ಯಾರ ಹಾಳು ಮಾಡ್ಯಾರ ಅಂತಂದ್ರೆ ಅಷ್ಟು ಇದಾಯ್ತು ಅಂತ ಕೊಡ್ ಸರ್. ಹಾ, ಭರಸಿ ಎಂಬುದು ಒಟ್ಟಿನಲ್ಲಿ ಮಾಡ್ಬೇಕು ಅನ್ನೋದು ಇತ್ತು. ಹಾ ಸರ್, ಅವ್ರು ಮಾಡ್ಬೇಕು ಇಂಟ್ರೆಸ್ಟ್ ಇದ್ರೆ. ಹಾ ರೀ, ಸುಮ್ನೆ ಇಲ್ಲಾರ್ದ್ರೆ ಕೈ ಹಾಕಿ ಸುಳ್ಳೆ ಇದು ಮಾಡ್ಬೇಡ ಸರ್. ಹಾ ರೀ ಸರ್. ಕೊನೆಯದಾಗಿ ನಮ್ಮ ಯುವಕರಿಗೆ ಏನಂತ ಹೇಳ್ತೀರಾ ಮಾಡೋರಿಗೆ? ಈಗ ಸರ್, ಈಗ ಮಾಡ್ಬೇಕಂದ್ರೆ ಸರ್ ಕೆಲಸ ಮನಾರವ್ರಿ. ಅಂದ್ರೆ ಈಗ ಸುಮ್ಮನೆ ಈಗ ಯಾರು ಬಿ ವೇಸ್ಟ್ ಕೊಡ್ತಾರಲ್ಲ ಸರ್, ಸುಮ್ಮನೆ ಒಂದ್ ತಂದಿ ಮಾಡ್ಕೋತಾ ಇದ್ರೆ ಚಲೋ ರೀ ಅಂದ್ರೆ. ಹಾ ರೀ ಸರ್. ಹಾ ಸರ್. ಓಕೆ, ನಾವು ನಿಮ್ಮ ಹತ್ರ ಬಂದಿವಿ. ಹೆಂಗೆ ಅನ್ಸಿದ್ ನಿಮ್ಗೆ? ನಿಮ್ಮ ವಿಡಿಯೋ ನೋಡಿ ನಾವು ಕರೆಸಿದೇವ್ ಸರ್. ನಿಮ್ ವಿಡಿಯೋ ನೋಡಿ ನನಗ ಆಸಕ್ತಿ ಬಂತು ಮಾಡ್ರಂತ. ಇಷ್ಟು ಕೋಳಿ ಸಾಕಾಣಿಕೆ ಮಾಡಿದ್ರಾಯ್ತು ಅನ್ಕೊಂಡು ಮತ್ತೆ ಕೋಳಿ ಜೊತೆಗೆ ಏನೇನಿದಾವ್ ನಿಮ್ಮ ಹತ್ರ? ಆಡ್ಗಳಿದೆ ಸರ್. ಓಕೆ. ಹಾ, ಮತ್ತೆ ನಾಯಿ ಬ್ರೀಡಿಂಗ್ ಮಾಡ್ತೀವಿ ಸರ್, ಪಾರಿವಾಳ ಇವೆ. ಓಕೆ. ಹ್ಮ್, ಎಲ್ಲಾ ಟೈಪ್ ಇಶ್ಯೂಸ್ ಮಾಡಿ ನಮ್ ಫಾರ್ಮ್ ಅಂತ ಹೇಳಿಲ್ಲ, ಇಲ್ಲಿ ಬಂದ್ರೆ ಎಲ್ಲ ಸಿಗ್ಬೇಕಂತ ಹೇಳಿ ಅಟೆ ಅದ. ಯಾರು ಬಿ ಬಂದ್ರು ಏನ್ ಬಿ ಕೇಳ್ರಿ ಇರ್ಬೇಕು ಅಷ್ಟೇ ಅಂತ ಹೇಳಿ ಮಾಡಿರೋ. नम फोकस ऐन देसी कोळि मेले अस्टे कान्संट्रेट ना मत नोड़ सर दोड्डदोंद फार्म कट्टबेकु ना फार्म खरीदी माडबेकु अंबद एनु बी इल्ल 3x10 हिंग रूम कट्टि तगड़ हाकि अदरोळगे ओंद 100 कोळि बी इडबहुदु अदक्केन दोड्ड फार्म माडबेकु ओंद रूमे बेकु अंत हेळि एनु बी इल्ल ओंद 20-30 कोळि मरि अव अंतंद्रे बुट्टि तळगे इट्टु बी सलुबहुदु नावु खंडित खंडित होटेल माडबेकु अन्नोदु इरबेकु अवर हत्र आसक्ति आसक्ति इद्दोरु एनु बी माडसकस्तेव सर आसक्ति मेन इंपार्टेंट नावु माड्तेव अंबद अष्टे बेकु ओके सर तुम्बा खुशी ಅನಿಸಿತು ನಿಮ್ಮ ಒಂದು ಇದೇ ತರನೇ ನಮ್ಮ ಒಂದು ರೈತರಿಗೆ ಉಪಯೋಗ ಅಂತ ಮಾಹಿತಿಯನ್ನು ಕೊಟ್ಟಿದ್ದೀರಿ ನೀವು ಸೋ ಮುಂದೆ ಏನಂತಂದ್ರೆ ಯಾರು ಬೇಕಾದರೂ ನಿಮಗೆ ಖರೀದಿ ಮಾಡಲಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದೀನಿ ನಮಸ್ಕಾರ ನಮಸ್ಕಾರ ಸರ್।